ಐದು ನಿಮಿಷದಲ್ಲಿ ನಾನು ಮ್ಯಾಚ್ ಆಡ್ದನೆ ಗೆದ್ದು ಬಿಡ್ತೀನಿ. ಆ ಚಾನ್ಸ್ ನನಗೆ ಕೊಡಬೇಡ, ಯಾಕಂದ್ರೆ ನಿನ್ನ ಮಣ್ಣು ಮುಗಿಸೋದಕ್ಕೆ ಕಾಯ್ತಾ ಇದ್ದೀನಿ. ಕಣಲೆ ಬಾರಪ್ಪ. ತಾಯವ್ವ, ಈಗೆಂತ ಗೊತ್ತಿದ್ರೆ ನಾವು 30 ಲಕ್ಷ ಖರ್ಚು ಮಾಡೋ ಅಗತ್ಯನೇ ಇರ್ಲಿಲ್ಲ ಅಲ್ವಾ? ಅಂದ್ರೆ ವಿಜಿ ಬರಲ್ಲ ಅಂತ್ಯ? ಎಷ್ಟೊತ್ತಾದ್ರೂ ಬಂದಿಲ್ಲಂತೆ, ಈಗ ಬರ್ತಾನ ತಂಗಿಯವ. ಓಂ ನಮಃ, ಓಂ ವಿಕೃತ್ಯೈ ನಮಃ, ಓಂ ಪದ್ಮಾಯೈ ನಮಃ. ಏ ಸುಶೀಲಾ, ಅಲ್ಲಿ ಏನ್ ಮಾಡ್ತಿದ್ದೆ ಬಾರೆ? ಜೊತೆಗೆ ಕೂತ್ಕೊಂಡು ಮ್ಯಾಚ್ ನೋಡೋಣ. ರೀ, ನೆಮ್ಮದಿಯಾಗಿ ಪೂಜೆ ಮಾಡಕ್ಕೂ ಬಿಡಲ್ವಲ್ಲ ನೀವು. ಓಹೋ, ಆ ಮಂತ್ರಿ ಮಗ ಗೆಲ್ಲಿ ಅಂತ ಜಪ ಮಾಡ್ತಿದ್ದೀಯೋ? ಸುಶೀಲಾ, ನಿನಗೆ ಲೇಟೆಸ್ಟ್ ಅಪ್ಡೇಟ್ಸ್ ಗೊತ್ತಿಲ್ಲ ಅನ್ಸುತ್ತೆ. ಆ ಮಂತ್ರಿ ಮಗ ಬಾಕ್ಸಿಂಗ್ ನಲ್ಲಿ ಸೋತು ತನ್ನ ಮರ್ಯಾದಿನ ಟೋಟಲಿ ಕಳ್ಕೊಳ್ಳೋದಲ್ಲದೆ ಊರಿನ ಬಾಕ್ಸಿಂಗ್ ಪರಂಪರೆ ಮರ್ಯಾದಿನ ಕಳೀತಾ ಇದ್ದಾನೆ ಕಣೇ. ಅಂತದ್ದೇನಾಯ್ತೀಗ ಸುಶೀಲಾ? ಮ್ಯಾಚ್ ಶುರು ಆಗ್ತಿದೆ, ಆದ್ರೆ ಮಂತ್ರಿ ಮಗ ಪತ್ತನೆ ಇಲ್ಲ. ಏನ್ ಹೇಳ್ತಿದ್ದೀರಾ ರೀ? ಬಂದು ಟಿವಿ ನೋಡೆ, ನಿನ್ಗೆ ಗೊತ್ತಾಗುತ್ತೆ. ಮ್ಯಾಚ್ ಎದುರುಕೊಳ್ಳೋ ಮನುಷ್ಯ ಮ್ಯಾಚ್ ಗೆಲ್ತೀನಿ ಅಂತ ಯಾಕೆ ಬಿಲ್ಡಪ್ ಕೊಡ್ಬೇಕಾಗಿತ್ತು ಹೇಳು? ಅವನೊಂಥರ ಎದುರು ಪುಕ್ಕಲ ಕಣೇ. ಮೊದ್ಲು ಪೋಸ್ ಕೊಟ್ಟ, ಈಗ ಓಡೋಗಿದ್ದಾನೆ ಅನ್ಸುತ್ತೆ. ಆ ಸುಲ್ತಾನ್ ಕೊಟ್ಟ ಏಟಿಗೆ ಜೀವ ಭಯ ಬಂದಿರಬೇಕು. ಯಾಕಿನ್ನು ಅಳಿಯಂದ್ರು ಮ್ಯಾಚ್ಗೆ ಬಂದಿಲ್ಲ? ಅವ್ರು ಹೆದರ್ಕೊಂಡು ಬರ್ದೇ ಇರೋಂಥವ್ರಂತೂ ಅಲ್ಲ. ದೇವ್ರೆ, ಏನೂ ತೊಂದರೆ ಆಗದೆ ಇರಲಪ್ಪ. ಆದಷ್ಟು ಬೇಗ ಅಳಿಯಂದ್ರು ಮ್ಯಾಚಿಗೆ ಬಂದು ಅವ್ರು ಗೆಲ್ಲೋ ಹಾಗೆ ಮಾಡಪ್ಪ. ಸುಶೀಲಾ, ನೀನು ಎಷ್ಟು ಬೇಡ್ಕೊಂಡ್ರು ಅಷ್ಟೇ ಕಣೇ, ಇನ್ನೂ ಉಳಿದಿರೋದು 3 ಗಂಟೆ. ಅಷ್ಟರಲ್ಲಿ ಮಂತ್ರಿ ಮಗ 1 ಲಕ್ಷ ತರೋಕ್ಕಾಗಲ್ಲ, ಅವ್ನು ನನ್ನ ಗಳಿ ಆಗಲ್ಲ, ನನ್ನ ಮಗಳಿಗೆ ಗಂಡ ಆಗಲ್ಲ, ನಾನು ಗೀಟ್ ಹಾಕೋದು ನಿಲ್ಸಲ್ಲ. ಇರು, ಒಂದು ಗೀಟ ಹಾಕಿ ಬರ್ತೀನಿ. ಎಲ್ಲಿದೆಯೋ ಎದುರಾಳಿ, ನಿನ್ನ ಎದುರಾಳಿ ಅನ್ಬಾರ್ದು, ಎದುರಾಳಿ ಅನ್ಬೇಕು. ಯಾರೋ ನಿನ್ಗೆ ವಿಜಯ್ ಅಂತ ಹೆಸರಿಟ್ಟವ್ರು, ಹೆಸರಿಗೂ ನಿನಗೂ ಮ್ಯಾಚ್ ಆಗ್ತಿಲ್ವಲ್ಲೋ. ಇನ್ನು ಬರ್ಲಿಲ್ವ ಅವನು ಪುಕ್ಲ? ಏ ನೋಡ್ರಮ್ಮ, ಇಲ್ಲ ಇಲ್ಲ, ಅವನು ಬರೋ ಲಕ್ಷಣ ಕಾಣ್ತಿಲ್ಲ. ಆ ವಿಜಿದೆಲ್ಲ ಕೆಳಗಿಳಿಸಿ ಸುಲ್ತಾನದ ಮೇಲೆ ಆಗಲಿ. ಹೆಸರು ವಿಜಯ ತಕ್ಷಣ ಗೆಲುವು ನಿಂದೆ ಅನ್ಕೋಬೇಡ, ಗೆಲುವು ಸುಲ್ತಾನದೇ. ಹೆಸರಲ್ಲಿ ಸುಲ್ತಾನ್ ಅಂತ ಇದು ಮಾತ್ರಕ್ಕೆ ಬಾಕ್ಸಿಂಗ್ಗೆ ನೀನೇ ಸುಲ್ತಾನ ಅಂತ ಅನ್ಕೋಬೇಡ. Oh, oh, oh.
ಕಾರ್ನರ್ ರೆಡ್ ಕಾರ್ನರ್ ಟಚ್ ಗ್ಲೌಸ್ ಬ್ಯಾಕ್ ಟು ದ ಕಾರ್ನರ್ ಸೋಲಿಸ್ಬಿಟ್ರೆ ವೆಂಕಟರಮಣ ಸ್ವಾಮಿ ಪಕ್ಕದಲ್ಲಿ ನಿನ್ ಫೋಟೋನ ಇಡ್ತೀನಿ ಕಣ. ಅವನನ್ನ ಮಾತ್ರ ಬಿಟ್ಬೇಡ ಕಣ, ಪ್ಲೀಸ್. ನನ್ನ ಕನ್ನಡಕ ಎಲ್ಲೇ ಕೊಡೆ, ಬೇಗ ಆ ಪೆಟ್ಟು ಕೊಡದು ನಾನು ನೋಡ್ಬೇಕು. ಕೊಡೆ ಶಶಿಲ ಕನ್ನಡಕ ಕೊಡೆ. ಇಲ್ಲಿ ಮಿಸ್ ಆದ್ರೂ ಪರವಾಗಿಲ್ಲ ಕಣೆ, ಮತ್ತೆ ಊಟಲ್ಲಿ ನೋಡ್ತೀನಿ. ಅರೆ ಓಕೆ, ವಿಜಿ
One. ಇಲ್ಲ ತಂಗಿವ, ಇವನು 7 ಲಕ್ಷ ನಂಗೆ ಕಾಣ್ತಿಲ್ಲ. ನೀನು ಕೊಟ್ಟಿರೋ 30 ಲಕ್ಷ ಈಗ ವರ್ಕೌಟ್ ಆಗ್ತಿದೆ. ಇದೇ ಅಣ್ಣ ನನಗೂ ಬೇಕಾಗಿರೋದು. ವಿಜಿ ಬಿದ್ದಿರೋದು ನೋಡಿದ್ರೆ ಮತ್ತೆ ಎದ್ದೇಳೋದು ಡೌಟ್ ಅನ್ಸುತ್ತೆ. ಅಯ್ಯೋ ಮಗಳೇ, ನೀನ್ ಯಾಕೆ ಬರ್ಕೊಳ್ತಿದ್ಯಾ? ಆ ಪಾಪಿ ಇದ್ದಳಲ್ಲ, ನಿನ್ನ ಮದುವೆ ಮದನ ಮೋಹನ ಜೊತೆಲೆ. ಬಾ ಮಗಳೇ, ಅಲ್ಲಿಂದ ಬಾ. ಪ್ಲೀಸ್ ಕಣು, ಎದ್ದಳೋ ವಿಜಿ. ನಿನ್ನ ಗಂಡ ಹೇಳ್ತಾನೆ ಇಲ್ವಾ? ಆಪರ್ಚುನಿಟಿ ಡಸಂಟ್ ಗೆಟ್ ಟ್ವೈಸ್ ಅಂತಾರೆ, ಆದ್ರೆ ನಿನಗೆ ಅದು ಮತ್ತೆ ಬರ್ತಿದೆ.
ಈಗಲೂ ಆಗ್ಲೋ ಅಂತೀರ ಅವನ್ನ ಇವನ್ನ ಬಿಟ್ಟು ನನ್ನ ಹತ್ರ ಬಾ. ನನ್ನ ಗಂಡ ನಾನಾಗ್ತೀನಿ.